Hi friends, this is Madhu from Maddy's Bangalore Kitchen. Welcome to my channel. Ivattin recipe bandu nanu Kerala cuisine ondu famous dish na nim jothe hanchukonodakke ishta padtene. Ee dish bandu nan college BHM maadbekadre nanu practicals alli Kerala cuisine alli one of the main dish in helibittu torsukon kottidru. Adanna nan nim jothe hanchukonodakke ishta padtene. Hegide anta nodana. Friends, ivaga adakke bekagiro ingredients enenu anta nodana banni. सो नानी फस्टु करी मीन वाश् क्लीन इटकीन एर करी मीन इलमोस्ट मुक्काल के जी बे अदर जो स्मॉल हानियन सैलड्स इन स्लाइस इटकीन करबेन सोप स्वल्प निंबे हण्णु इली नान हुणसे हुळि यूज अदर बदलु निंबे हण्णु मत्ते टमेटो इदन्न यूज जिंजर गार्लिक पेस्ट मत्तोंदु अर्ध बट्लु तेंगिन हालु मत्ते धनिया पौडर ओंदेरडु स्पून अरिशिण पौडर मत्ते चिली पौडर मूरिंद नालक स्पून खार बेकोनोर इन स्वल्प यूज गरम मसाला टी स्पून मत्ते मेन केरला क्विज़ीन कोकोनट ऑयल एरडरिंद मूर स्पून रुचिगे तक्कष्टु उप्पु मत्ते पेपर पौडर खार बेकोनोर पेपर पौडर यूज इल्ला स्किप इदिष्टु इदक्के बेकागिरो इंग्रेडिएंट्स फ्रेंड्स बनी मीन मैरिनेट हेगे अंत नोड़ अदे नानी बाे एल यूजे बाे एल इंग्रीडियंट्स हाकोण वन टेबल स्पून चिल्ली पौडर यूजीन वन टेबल स्पून धनिया पौडर स्वल्प अरिशिण मत ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಮತ್ತೆ ಅದು ಇನ್ನೊಂದ ಸತಿ ತವಾ ಫ್ರೈ ಮಾಡಬೇಕಾದ್ರೆ ಅದರಲ್ಲೂ ಯೂಸ್ ಮಾಡಬೇಕು ಹಾಗೆ ಇದರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಅಷ್ಟು ಯೂಸ್ ಮಾಡಬಹುದು ಹಾಗೆ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು अर्ध निंबे हण्णु हागे स्वल्प कोब्री एण्णे यूज माड्ता इदीनि नानु इदिष्टु हाकि पेस्ट माड्कोळ्ळोण फ्रेंड्स नोड़ी इन पेस्ट ताकीन पेस्ट रेडियामे ना फिश के अल्लाई मैरिनेट आम फ्रई मे नोर बनी फिश अल्लाई मोण कोबरी एणे हाकि फिश के मसाले चेना हिड़े ಬೇಕಂದ್ರೆ ಒಳಗಡೆ ಕೂಡ ಮಸಾಲೆ ಹಾಕೋಬಹುದು ಫ್ರೆಂಡ್ಸ್ ಮತ್ತೆ ಈ ಕರಿ ಮೀನ್ದು ಮೀಟ್ ಏನ ಇರುತ್ತೆ ತುಂಬಾ ದಪ್ಪ ಇರುತ್ತೆ ಮತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಯೂಶುವಲಿ ನಮ್ಮ ಕರ್ನಾಟಕದಲ್ಲಿ ಈ ಕರಿ ಮೀನ್ ಯೂಸ್ ಮಾಡೋದು ಕಮ್ಮಿ ಸೊ ಇದೆಲ್ಲ ನೀವು ಒಂದ್ಸತಿ ಇತರ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗ ಅನುಸ್ತೋ ಅಂತ ನಮ್ಮ ಜೊತೆ ನಿಮ್ಮ ಕಾಮೆಂಟ್ಸ್ ನ ಶೇರ್ ಮಾಡ್ಕೊಳ್ಳಿ ಸೋ ಈಗ ಇದು ರೆಡಿ ಆಗಿದೆ ಇದನ್ನ ತವಾ ಮೇಲೆ ಸ್ವಲ್ಪ ಆಫ್ ಕುಕ್ ಆಗಿ ಫ್ರೈ ಮಾಡ್ಕೊಳ್ಳಬೇಕು ಮ್ಯಾರಿನೇಟ್ ಆಗಿದೆ ಇದನ್ನ ಈಗ ನಾವು ನಾವಿವಾಗ ಇದನ್ನ ಆಫ್ ತವಾ ಫ್ರೈ ಮಾಡ್ಕೊಳ್ಳಬೇಕು ಆಮೇಲೆ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಇನ್ನ 80% ನ ಅದರಲ್ಲಿ ಕುಕ್ ಮಾಡ್ಕೊಳ್ಳಬೇಕು ಫ್ರೆಂಡ್ಸ್ ಬನ್ನಿ ಈಗ ಮ್ಯಾರಿನೇಟ್ ಆಗಿರೋ ಫಿಶ್ ನ ಒಂದು 30 ಟು 40% ತವಾದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಸ್ ಯೂಶುವಲ್ ಕೇರಳ ಕ್ವಿಜಿನ್ ಅಂದ್ರೆ ಕೋಕೋನಟ್ ನಾನು ಈ ಡಿಶ್ ಫುಲ್ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ಒಂದು 2 ರಿಂದ 3 ಟೇಬಲ್ ಸಾರಿ ಟೀಸ್ಪೂನ್ ಅಷ್ಟು ಆಯಿಲ್ ನ ಹಾಕಿ ತವಾನ ಹೀಟ್ ಮಾಡ್ಕೊಳ್ಳೋಣ
ಒಂದೊಂದೇ ಫಿಶ್ನ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಲೋ ಫ್ಲೇಮ್ ಅಲ್ಲಿ ಒಂದು 5 ರಿಂದ 7 ನಿಮಿಷ ಬೆಂದ್ರೆ ಸಾಕು ಇದು ಫ್ರೆಂಡ್ಸ್ ನೋಡಿ ಇದು ತವಾಗೆ ಕಚ್ಚಿಕೊಂಡಬೇಡದು ಸಪೋಸ್ ಏನಾದರೂ ಅದಕ್ಕೆ ಸ್ಕಿನ್ ಹಂಟ್ಕೊಂತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬಹುದು ನೀವು ಹಾಗೆ ಫಿಶ್ ನ ಫ್ಲಿಪ್ ಮಾಡಬೇಕಾದ್ರೆ ಸ್ವಲ್ಪ ಉಷಾರಾಗಿ ಮಾಡಬೇಕು ಯಾಕಂದ್ರೆ ಅದು ಫೈರ್ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು 30% ಕುಕ್ ಆಗಿದೆ ಇದನ್ನ ಒಂದು ಪ್ಲೇಟ್ ಟ್ರಾನ್ಸ್‌ಫರ್ ಮಾಡ್ಕೊಂಡ್ಬಿಡೋಣ ನಾನು ಮತ್ತೊಂದು ಫಿಶ್ ಇಲ್ಲಿ ಹಾಕೊಂತಾ ಇದೀನಿ ಈ ಕೊಬ್ರಿ ಎಣ್ಣೆ ಕೊಬ್ರಿ ತೆಂಗಿನಕಾಯಿ ಹಾಲು ಮತ್ತೆ ಸಿಂಪಲ್ ಮಸಾಲಾ ಒಳ್ಳೆ ಟೇಸ್ಟ್ ಕೊಡ್ತ ನಾವ್ ಈ ಮಡಕೆನ ಪಾಟ್ ಬಿರಿಯಾನಿ ಇತ್ತಿಮಾನ್ ಬಿರಿಯಾನಿ ಇಂದ ಆರ್ಡರ್ ಮಾಡಿದ್ವಿ ಇದನ್ನ ಇವಾಗ ಇಲ್ಲಿ ಗ್ರೇವಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಇದನ್ನ ಸ್ಟೌವ್ ಮೇಲೆ ಇಟ್ಕೊಳ್ಳೋಣ ಇದನ್ನ ಹಿಟ್ಟು ಕೊಬ್ಬರಿ ಎಣ್ಣೆ ಇದು 4 ರಿಂದ 5 ಟೀಸ್ಪೂನ್ ಹಾಕ್ತಾ ಇದೀನಿ ಇಲ್ಲಿ ಆ ಮಣ್ಣಿನ ಫ್ಲೇವರ್ ಅದರ ಜೊತೆ ಬಂದಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಮಣ್ಣಿನ ಫ್ಲೇವರ್ ಆಮೇಲೆ ಬಾಳೆ ಎಲೆದ ಫ್ಲೇವರ್ ಮತ್ತೆ ಫಿಶ್ ಫ್ಲೇವರ್ ಕೋಕೋನಟ್ ಮಿಲ್ಕ್ ದು ಇಷ್ಟು ಸೇರಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ ಹಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಬೇಕು ಫ್ರೆಂಡ್ಸ್ ಈಗ ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಅಚ್ಚಿಟ್ಕೊಂಡಿರೋಂತ ಟೊಮೆಟೊ ಹಣ್ಣನ್ನ ಹಾಕೋಣ ಮೀಡಿಯಂ ಆಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ फ्रेंड्स बनी इदक्के बेसिक मसाले पौडर हाकोण स्टार्टिंग स्वल्प अरिशिण पौडर हागे चिल्ली पौडर गरम मसाला 1 टीस्पून धनिया पौडर 1 टी स्पून इन स्वल्प जिंजर गार्लिक पेस्ट हाकोण रुचि तक उप्पु आमेल नानी स्वल्प पेपर पौडर यूज माता याकंद्रे नॉन वेज स्पाइसी तोदी वूर टी स्पून पेपर पौडर यूज माता इदन्न मिक्स माड्कोण सो इदेल्ला मिक्स आद मेले इदक्के लास्ट आगि होगोदु कोकोनट मिल्क ओंदु अर्ध कप अष्टु यूज माडि इदन्न बेयिरक्के बिडोण इदु ओंदु ग्रेवि इदक्के बरबेकु अल्लिवरेगू इदु स्लो फ्लेम अल्लि कुक आगलि ಇದು ಸ್ಲೋ ಫ್ಲೇಮ್ ಅಲ್ಲಿ ಕುಕ್ ಆಗಲಿ ನಾವು ಅಲ್ಲಿ ಅಷ್ಟೊತ್ತಿಗೆ ಆ ಫಿಶ್ ಗೆ ಬೇಕಾಗಿರೋ ಬನಾನಾ ಲೀಫ್ ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ದಿಂಡೆ ಏನಿದೆ ಇದು ಬಾಳೆ ಎಲೆದು ಇದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಅದನ್ನ ಕಟ್ಟೋದಕ್ಕೆ ಬೇಕಾಗುತ್ತೆ ಇಲ್ಲಂದ್ರೆ ಟೈನ್ ದರ ಏನಾದರೂ ಯೂಸ್ ಮಾಡಬೇಕಾಗುತ್ತೆ ಸೋ ಅದರ ಬದಲು ಇದೇ ಬೆಸ್ಟ್ ಸೋ ಬಾಳೆ ಎಲೆನ ನೀವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಇಲ್ಲಂದ್ರೆ ಎಲೆ ಕಟ್ ಆಗಿಬಿಡುತ್ತೆ ಇದನ್ನ ಸ್ವಲ್ಪ ಬೆಂಕಿಯಲ್ಲಿ ಸಾಫ್ಟ್ ಮಾಡ್ಕೊಳ್ಳೋಣ
ಇಲ್ಲಾಂದ್ರೆ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಈ ಮಸಾಲೆನ ಸ್ವಲ್ಪ ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಫಿಶ್ ನ ಎತ್ತಿ ಇಟ್ಕೊಳ್ಳೋಣ ಈಗ ಫಿಶ್ ಮೇಲೆ ಕೂಡ ಮಸಾಲೆನ ಹಾಕೊಂಡ್ಬೇಕು ಸೋ ಇದು ರೆಡಿ ಆಗಿದೆ ಇದನ್ನ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಅದರ ಜೊತೆ ಇರೋ ದೊಡ್ಡ ಎಲೆನ ಇದು ಜಸ್ಟ್ ಹಾಗೆ ಇದನ್ನ ಫ್ಲಿಪ್ ಮಾಡಿ ಈ ದೊಡ್ಡ ಎಲೆನ ಫೋಲ್ಡ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ನಾನು ಅವಾಗಲೇ ಹೇಳಿದಂತೆ ಈ ಒಂದು ದಿಂಡ ಏನಿದೆ ಬಾಳೆದು ಅದನ್ನ ಕಟ್ ಮಾಡೋಣ ಅಷ್ಟೇ ಈಗ ಇದನ್ನ ತವ ಮೇಲೆ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ದೊಡ್ಡದು ಹಂಚ ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಅದನ್ನ ಹಾಕಿ ಅದು ಹೀಟ್ ಆಗಿದ ತಕ್ಷಣ ರೆಡಿ ಆಗಿರುವಂತ ಫಿಶ್ ನ ಇದರ ಮೇಲೆ ಹಾಕಿ ಫ್ರೆಂಡ್ಸ್ ನೋಡಿ ಈಗ ಇದು ಕಟ್ಟಿರುವಂತ ಬಾಳೆಯಲ್ಲಿ ಇರುವ ಫಿಶ್ ನ ತವ ಮೇಲೆ ಹಾಕ್ತಾ ಇದ್ದೇನೆ ಲೋ ಫ್ಲೇಮ್ ಅಲ್ಲಿ ಒಂದು 5 ರಿಂದ 8 ನಿಮಿಷ ಬೇಯಿದಕ್ಕೆ ಬಿಡೋಣ ಇದನ್ನ ಸರ್ವಿಂಗ್ ಪ್ಲೇಟ್ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ತುಂಬಾ ಬಿಸಿ ಇರುತ್ತೆ ಉಷಾರಾಗಿ ಹ್ಯಾಂಡಲ್ ಮಾಡಬೇಕು ತವ ಆಫ್ ಮಾಡಿ ಸರ್ವಿಸ್ ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡಿ ಇದನ್ನ ಜಸ್ಟ್ ನೋಡೋಣ ಹೇಗಿದೆ ಅಂತ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ರೆಡಿ ಇದೆ ಕರಿಮೀನ್ ಫಿಶ್ ಫ್ರೈ ಬಾಳೆಹಲ್ಲಲ್ಲಿ ರೆಡಿ ಇದೆ ಮಡಿಕೆ ಫ್ಲೇವರು ನಾನು ಹೇಳ್ದಂಗೆ ಕೊಕೊನೆಟ್ ಆಯಿಲ್ದು ಬನಾನಾ ಎಲೆದು ಬಾಳೆ ಎಲೆದು ಫ್ಲೇವರ್ ಅಂತೂ ಸಕ್ಕರಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಸ್ಟಾರ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಸೈಡ್ ಡಿಶ್ ಬಾಯ್ಲ್ಡ್ ರೈಸ್ಗೆ ಹಾಕ್ಕೊಂಡು ತಿನ್ಬೋದು ಯಾಕಂದರೆ ಇದು ಸೆಮಿ ಗ್ರೇವಿ ಇದೆ ಸೆಮಿ ಗ್ರೇವಿ ಜೊತೆ ಸ್ವಲ್ಪ ಬಾಯ್ಲ್ಡ್ ರೈಸು ರಸಮ್ಮು ನೋಡಿ ಇಲ್ಲಿ ಮೀಟ್ ಎಷ್ಟು ನೀಟಾಗಿ ಬರ್ತಾ ಇದೆ ಹಾಗೆ ಇದಾಗಿದೆ ಮತ್ತು ಈ ಕರಿ ಮೀನಲ್ಲಿ ಮುಳ್ಳುಗಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ತಿನ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತಿನ್ನಿ ಫಿಂಗರ್ ಲುಕಿಂಗ್ ಗುಡ್ ಅಷ್ಟು ಸಕ್ಕರಾಗಿದೆ ನೀವೆಲ್ಲ ಒಂದು ಸತಿ ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಕಮೆಂಟ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು